ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನೇ ಮಾಡ್ತಿದ್ಯಾ ನೀನು? ಆಗ್ಲೇ ದೊಡ್ಡದಾಗಿ ಹೇಳ್ದಿಯಲ್ಲ ನನಗೆ ಈ ಮನೇಲಿ ಹಕ್ಕಿಲ್ಲ ಅಂತ, ಅದಕ್ಕೆ ನನಗೆ ಈ ಮನೇಲಿ ಎಷ್ಟು ಹಕ್ಕಿದೆ ಅಂತ ತೋರಿಸ್ತಾ ಇದ್ದೀನಿ. ದಿವ್ಯಾ, ಅದೇನದು ಹುಚ್ಚುಚ್ಚಾಗಿ ಮಾತಾಡ್ತಾ ಇರೋದು? ಅದೇನು ಹೇಳ್ಬೇಕೋ ಸರಿಯಾಗಿ ಹೇಳು. ಇನ್ಮೇಲಿಂದ ಈ ಮನೇಲಿ ಅರ್ಧ ಭಾಗ ನಂದು. ಇಷ್ಟೊತ್ತು ಆಡ್ಕೊಂಡು ನಗಾಡ್ತಿದ್ರಿ, ನಿಮ್ಮಂತವ್ರಿಗೆಲ್ಲ ಹೀಗ್ ಮಾಡಿದ್ರೇನೆ ಬುದ್ಧಿ ಬರೋದು. ಹಾಕ್ತೀನಿ ನೋಡು, ಅತ್ತೆ ಬಗ್ಗೆ ಇನ್ನೊಂದು ಸಾರಿ ಹಗುರವಾಗಿ ಮಾತಾಡಿದ್ರು ಹಲ್ಲು ತರಿಸ್ಬಿಡ್ತೇನೆ. ಮಾತಾಡ್ಲಿ ಬಿಡು, ಮಾತಾಡ್ಲಿ ಬಿಡು. ಈ ಮನೆ ಕಟ್ಸೋಕೆ ನನ್ನ ಮಗ ಅದೆಷ್ಟು ಬೆವರ್ ಸುರಿಸಿದ್ದಾನೆ. ಅವನಿಗೆ ಹೆಗಲ್ಗೆ ಹೆಗಲ್ ಕೊಟ್ಟು ನಿಂತ್ಕೊಂಡವಳು ನಮ್ ಸತ್ಯ ಕಣೆ. ಆದ್ರೆ ಇವಳು ಎಲ್ಲ ಹೆಣ್ಮಕ್ಳಾಗೆ ಮನೇನ ಭಾಗ ಮಾಡಿ ನೋಡು ಹೇಗ್ ಮಾತಾಡ್ತಾ ಇದ್ದ, ಹೇಗ್ ಮಾತಾಡ್ತಿದ್ದ. ನನ್ ಮಗ ಕಟ್ಟಿದ ಮನೆ ಭಾಗ ಆಗೋಯ್ತು, ಭಾಗ ಆಗೋಯ್ತು. ದೇವ್ರೆ ಅಜ್ಜಿ, ಅಜ್ಜಿ ಅಜ್ಜಿ ಪ್ಲೀಸ್ ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ದಿವ್ಯಾ, ನೀನ್ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಏಯ್, ನಿನ್ನನ್ ಯಾರೋ ಕೇಳಿದ್ದು? ದೊಡ್ಡವ್ರಿಗೆ ತರ ನೋವು ಕೊಡ್ಬೇಡ ದಿವ್ಯಾ. ಅವ್ರನ್ ಚೆನ್ನಾಗ್ ನೋಡ್ಕೊಳಕ್ಕೆ ದತ್ತು ಪುತ್ರ ಅಂತ ನೀನ್ ಇದೆಯಲ್ಲ, ನೀನೇ ನೋಡ್ಕೋ, ನನಗ್ ಬುದ್ಧಿ ಹೇಳ್ಬೇಡ. ಬಿಡಿ ಹೇಳಿ ಅಂದ್ರೆ, ನಾಯಿ ಬಾಲಕ್ ದಬ್ಬೆ ಕಟ್ಟಿದ್ರೆ ಅದನ್ನ ನೆಟ್ಗಾಗತ್ತಾ? ಇದು ಹಾಗೇನೆ, ಅವಳಿಗೆ ಹೇಗ್ ಬೇಕೋ ಹಾಗಿರ್ಲಿ, ನಾಚಿಕೆ ಇಲ್ದಿರೋರ್ಗೆ ನಾವ್ ಏನ್ ಹೇಳಿದ್ರು ತಾಗಲ್ಲ. ನಿನಗ ಈ ರೀತಿ ಒಳ್ಳೆ ಬುದ್ಧಿ ಇದ್ದಿದ್ರೆ ನನಗೂ ನಿನಗೂ ಜಗಳನೆ ಆಗ್ತಿರ್ಲಿಲ್ಲ. ಆಯ್ತು ನಡ್ಸೆ, ಇನ್ನೆಷ್ಟ್ ದಿನ ಅಂತ ನಡೆಸ್ತೀಯ ನಡೆಸು, ನಾನು ನೋಡ್ತೀನಿ. ನೀನ್ ಒಬ್ಳೆ ಯಾಕೆ, ಎಲ್ರೂ ಸೇರ್ಕೊಂಡೆ ನೋಡಿ, ನಾನ್ ಯಾವ್ದಕ್ಕೂ ಕೇರ್ ಮಾಡಲ್ಲ. ಏಯ್, ಚೆನ್ನಾಗ್ ನೆನ್ಪಿಟ್ಕೋ, ನನ್ನ ಮನೇಲೆ ನನ್ನ ಮನೆಯವ್ರನ್ನ ಶತ್ರುಗಳಾಗಿ ಮಾಡಿದ್ಯಾಲ, ನನ್ ನೆಮ್ಮದಿನೇ ಕಿತ್ಕೊಂಡಿದ್ಯಾ? ನೀನ್ ನೆಮ್ಮದಿಯಾಗಿರಕ್ ನಾನು ಬಿಡಲ್ಲ. ನೋಡ್ತಾ ಇರು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.